ನಮಸ್ಕಾರ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಅತಿರತರ ಅಖಾಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶಾಂತ್ ಮಾತು. ನಾವಿವತ್ತು ಹೈ ವೋಲ್ಟೇಜ್ ಕ್ಷೇತ್ರ ತೋರಿಸಲು ಹೊರಟಿರುವುದು ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಜಯ್ ಪಾಟೀಲ್, ರಮೇಶ್ ಜಾರಕಿಹೊಳಿ ಒಂದಿಲ್ಲೊಂದು ಕಾರಣದಿಂದ ಸುದ್ದಿಯಲ್ಲಿದ್ದವರೆ. ಸ್ವಯಂ ಘೋಷಿತ ನಾಯಕರಾದಂತ ಗೋಕಾಕ್ ಶಾಸಕರೇ ಕರೋನಾ ಇದ್ದಾಗ ಎಲ್ಲಿದ್ರಿ ನೀವು? ಅವರು ಎಷ್ಟೇ ದುಡ್ಡು ಅಂತೀರಿ, ಎಷ್ಟೇ ಖರ್ಚು ಮಾಡ್ಲಿ, ಜನ ಮತ್ತೆ ಅವರಿಗೆ ಅವ್ರ ನಾಟಕಕ್ಕೆ ಮರಳಾಗುದಿಲ್ಲ. ಹಾಗೆ ಏನಾರು ಕೊಟ್ಟರು ಮತ್ತೆ ಡಬಲ್ ಕೂಡ ಕಾಳಜಿ ಮಾಡಕ್ ಹೋಗಬೇಡ್ರಿ. ಏಪ್ರಿಲ್ ಮೇ ಹೇಳ್ ಬಟ ಬೆಂಗಳೂರಿನ 28 ಕ್ಷೇತ್ರಗಳನ್ನು ಬಿಟ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಅಂದರೆ 18 ವಿಧಾನಸಭಾ ಕ್ಷೇತ್ರಗಳಿರುವ ಜಿಲ್ಲೆ ಗಡಿನಾಡಿನ ಬೆಳಗಾವಿ ಜಿಲ್ಲೆ. ಬೆಳಗಾವಿನ ಕುಂದ, ಗೋಕಾಕ್ನ ಕರದಂಟಿನಷ್ಟೇ ಬೆಳಗಾವಿನ ರಾಜಕಾರಣಿಗಳು ಕೂಡ ಅಷ್ಟೇ ಪ್ರಸಿದ್ಧ. ಲಕ್ಷ್ಮೀ ಹೆಬ್ಬಾಳ್ಕರ್, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಕತ್ತಿ ಸಹೋದರರು, ಲಕ್ಷ್ಮಣ್ ಸವದಿ, ಪ್ರಕಾಶ್ ಹುಕ್ಕೇರಿ, ಅಭಯ್ ಪಾಟೀಲ್ ಎಲ್ಲರೂ ಒಂದಿಲ್ಲೊಂದು ಕಾರಣದಿಂದ ಸುದ್ದಿಯಲ್ಲಿದ್ದವರೆ. ನಾವಿವತ್ತು ಹೈ ವೋಲ್ಟೇಜ್ ಕ್ಷೇತ್ರ ತೋರಿಸಲು ಹೊರಟಿರುವುದು ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನು. 2018ರಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನ ವಿರುದ್ಧ ಬಂಡೆದ್ದಿದ್ದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗಿನ ಪೊಲಿಟಿಕಲ್ ಗುದ್ದಾಟದ ಕಾರಣದಿಂದ. ಈಗ ಹಾವು ಮುಂಗುಸಿಯಂತೆ ಇರೋ ರಮೇಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಜೋಡಿ ಬಿಜೆಪಿಯನ್ನ ಆಗ ಮಣಿಸೋದ್ರಲ್ಲಿ ಗೆದ್ದಿತ್ತು. ಆಗ ರಮೇಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ವಿಕ್ಟರಿ ಹಿಂದೆ ಇದ್ದವರು. ಆದ್ರೀಗ ಪರಿಸ್ಥಿತಿ ಬದಲಾಗಿದೆ. 2018ರಲ್ಲಿ ದೋಸ್ತಿ, 2023ರಲ್ಲಿ ಕುಸ್ತಿ. ರಾಜಕೀಯ ದ್ವೇಷ ಉತ್ತುಂಗದಲ್ಲಿದೆ. ಕೈತಪ್ಪಿದ ಕ್ಷೇತ್ರವನ್ನ ಗೆಲ್ಲೋದು ಕೇಸರಿ ಪಡೆಯ ಸಂಕಲ್ಪ. ಗ್ರಾಮೀಣ ಶಾಸಕರು ತಮ್ಮ ಹಿಂದಿನ ಚಾಲಿ ಅಂದ್ರೆ ಜನರನ್ನು ಒಂದು ಕುಕ್ಕರ್ ಒಂದು ಮಿಕ್ಸರ್ ಕೊಟ್ಟು ನನ್ನ ಹದ್ದು ಬಸ್ ಇಟ್ಕೊಂಡಂತ ಒಂದು ನಾಟಕ ಪ್ರಾರಂಭ ಮಾಡಿದ್ರು. ಕುಕ್ಕರು ಮತ್ತು ಮಿಕ್ಸರು ಕೆಲವು ಹಣದ ಆಶೆ ಮೇಲೆ ಇಡೀ ಕ್ಷೇತ್ರ ನನ್ನ ಮನೆಯಲ್ಲಿ ಒತ್ತೆ ಆಗಿರ್ತದೆ ಅನ್ನೋಂತ ಒಂದು ದುಸಾಹಸಕ್ಕೆ ಕೈ ಹಾಕಿದ್ರು. ಅವ್ರು ಎಷ್ಟೇ ದುಡ್ಡು ಅಂತಿರಿ, ಎಷ್ಟೇ ಖರ್ಚು ಮಾಡಲಿ, ಜನ ಮತ್ತೆ ಅವ್ರ ನಾಟಕಕ್ಕೆ ಮರಳಾಗುದಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮಿಂದ ಕಸಿದುಕೊಳ್ಳೋಕೆ ಆಗಲ್ಲ ಅನ್ನೋದು ಕಾಂಗ್ರೆಸ್ ಸವಾಲು. ಕೆಲವರಿಗೆ ಯಾರಿಗೆ ಸ್ವಯಂ ಘೋಷಿತ ನಾಯಕರಾದಂತ ಗೋಕಾಕ್ ಶಾಸಕರೇ, ನಾನು ಈ ಕ್ಷೇತ್ರದ ಮನೆ ಮಗಳಾಗಿ ಈಗೆಲ್ಲ ಪಟ್ಟಿ ಓದಿದ್ನಲ್ಲ, ಬರೀ 4.5 ವರ್ಷದಲ್ಲಿ ಪ್ರಾಮಾಣಿಕವಾಗಿ 2 ವರ್ಷ ಕರೋನಾ ಇದ್ದಾಗ 1 ವರ್ಷ ಫ್ಲಡ್ ಇದ್ದಾಗ ಇಷ್ಟೆಲ್ಲ ಸೇವೆಯನ್ನ ನನ್ನ ಕ್ಷೇತ್ರದ ಜನರಿಗೆ ಮಾಡಿದ್ನಲ್ಲ. ಚುನಾವಣೆ 2 ತಿಂಗಳಿದ್ದಾಗ ನೀವು ನನ್ನ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದೀರಾ, ಕರೋನಾ ಇದ್ದಾಗ ಎಲ್ಲಿದ್ರಿ ನೀವು, ಫ್ಲಡ್ ಇದ್ದಾಗ ಎಲ್ಲಿದ್ರಿ ನೀವು? ಸೊ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಹೈ ವೋಲ್ಟೇಜ್ ಸೆಣಸಾಟವಂತೂ ಫಿಕ್ಸ್. ಈ ಬಾರಿ ಮತ್ತೆ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಸೆಣಸಾಟದ ಕಾರಣದಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಸುದ್ದಿಯಲ್ಲಿದೆ. ಬನ್ನಿ ಒಮ್ಮೆ ನೋಡ್ಕೊಂಡು ಬರೋಣ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಪೊಲಿಟಿಕಲ್ ಹಿಸ್ಟ್ರಿಯನ್ನು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೃಷಿಯೇ ಜೀವಾಳ.
ಕೃಷಿಕರೇ ಡಿಸೈಡಿಂಗ್ ಫ್ಯಾಕ್ಟರ್. ಅವರು ಜೈ ಎಂದವರಿಗೆ ಅಲ್ಲಿ ಗೆಲುವಿನ ಫಸಲು, ಬಾ ಎಂದವರಿಗೆ 5 ವರ್ಷ ಕಾಯುವ ಸವಾಲು. 2008 32% ಮತಗಳನ್ನು ತಮ್ಮ ತೆಕ್ಕೆಗೆ ಹಾಕಿಕೊಂಡು ಒಟ್ಟು 42,208 ಓಟುಗಳೊಂದಿಗೆ ಬಿಜೆಪಿ ಅಭ್ಯರ್ಥಿ ಸಂಜಯ್ ಬಿ ಪಾಟೀಲ್ ಗೆದ್ದಿದ್ದರು. ಆದರೆ 2018 ಭಿನ್ನ ಫಲಿತಾಂಶ ಕಾಣಸಿಕ್ಕಿತ್ತು. 2013 ಸಂಜಯ್ ಬಿ ಪಾಟೀಲ್ ಎದುರು ಸೋತು 3ನೇ ಸ್ಥಾನದಲ್ಲಿ ಇದ್ದ ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ 2018 ಹಂಗಾಮ ಮಾಡಿದ್ದರು. ಬರೋಬ್ಬರಿ 55% ವೋಟ್ ಶೇರ್ನೊಂದಿಗೆ 1,02,040 ಮತಗಳಿಸಿ ದಶಕಗಳ ಬಳಿಕ ಕಾಂಗ್ರೆಸ್ ಆಧಿಪತ್ಯವನ್ನು ಅಲ್ಲಿ ಸಾಧಿಸಿದ್ದರು. ಆದರೆ ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲಿನ ಸಿಟ್ಟಿನಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಬಂದು ಓಟಿಗೆ 6,000 ಖರ್ಚಾದರೂ ಚಿಂತೆ ಇಲ್ಲ, ಹೆಬ್ಬಾಳ್ಕರನ್ನು ಸೋಲಿಸ್ತೀನಿ ಎಂದು ಹೇಳಿರುವುದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ತಾಪಮಾನವನ್ನು ಏರಿಸಿದೆ. ಬನ್ನಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಗ್ರೌಂಡ್ ರಿಪೋರ್ಟನ್ನು ತಿಳಿದುಕೊಂಡು ಬರೋಣ ನಮ್ಮ ಬೆಳಗಾವಿಯ ಸುವರ್ಣ ನ್ಯೂಸ್ ವರದಿಗಾರ ಮಹಾಂತೇಶ್ ಅವರಿಂದ. ಮಹಾಂತೇಶ್ ಏನಂತೀರಿ, ಏನನ್ನಂತ ಬೆಳಗಾವಿ ಕುಂದ ಯಾರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೋ ಸಂಜಯ್ ಪಾಟೀಲ್ಗೋ? ಪ್ರಶಾಂತ್, ಏನು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಖಾಡ ಒಂದು ರೀತಿ ರಂಗೇರಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ರಾಜಕೀಯ ಬದ್ಧ ವೈರಿಗಳ ಕಾದಾಟ ಜೋರಾಗಿದೆ. ಒಂದೆಡೆ ರಮೇಶ್ ಜಾರಕಿಹೊಳಿ ಶತಾಯಗತಾಯ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಸೋಲಿಸಲೇಬೇಕಂತ ಶಪಥ ಮಾಡಿದ್ರೆ, ಮತ್ತೊಂದೆಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಅಭಿವೃದ್ಧಿ ಮಂತ್ರ ಜಪಿಸುತ್ತಾ ಕ್ಷೇತ್ರದಾದ್ಯಂತ ಮೌನವಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರಾಜಕೀಯ ವಿರೋಧಿಗಳ ಟೀಕೆ ಟಿಪ್ಪಣಿಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ. ಮತ್ತೊಂದೆಡೆ ಏನು ಬೆಳಗಾವಿಯ ಈ ಕುಂದ ಯಾರಿಗೆ ಸಿಗುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗೋ ಸಂಜಯ್ ಪಾಟೀಲ್ಗೋ ಎಂಬ ನೀವು ಪ್ರಶ್ನೆ ಕೇಳಿದ್ರೆ, ಆದರೆ ಏನು BJPಯಲ್ಲಿ ಸಂಜಯ್ ಪಾಟೀಲ್ ಅವರೇ ಅಭ್ಯರ್ಥಿ ಆಗ್ತಾರೆ ಅಥವಾ ಬೇರೆಯವರು ಅಭ್ಯರ್ಥಿ ಆಗ್ತಾರೆ ಇನ್ನೊಂದು ಫೈನಲ್ ಆಗಿಲ್ಲ. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ 8 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಲ್ಲಿ ಒಂದು ಅಭಿಮಾನಿಗಳ ಸಮಾವೇಶವನ್ನು ನಡೆಸಿ ಕಾರ್ಯಕರ್ತರನ್ನು ಸಂಘಟನೆ ಮಾಡಬೇಕು ಎಂಬ ಗುರಿಯನ್ನು ರಮೇಶ್ ಜಾರಕಿಹೊಳಿ ಅವರು ಹೊಂದಿದ್ದಾರೆ. ಮತ್ತೊಂದೆಡೆ BJP ಟಿಕೆಟ್ಗಾಗಿ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ BJP ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಇರುವಂಥದ್ದು. ಒಂದೆಡೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಟಿಕೆಟ್ ಪಡೆಯಲು ಶತ ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತೊಂದೆಡೆ ಏನು ಗ್ರಾಮೀಣ BJP ಮಂಡಳದ ಅಧ್ಯಕ್ಷರಾದಂಥ ಧನಂಜಯ್ ಜಾಧವ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ, ಇನ್ನೊಂದೆಡೆ ಏನು ವಿನಯ್ ಕದಂ ಮತ್ತು ರಮೇಶ್ ಜಾರಕಿಹೊಳಿ ತಮ್ಮ ಆಪ್ತ ನಾಗೇಶ್ ಮನ್ನೋಳ್ಕರ್ ಪರ ಟಿಕೆಟ್ ಕೇಳ್ತಾ ಇದ್ದಾರೆ, ಮತ್ತು ಇತ್ತ ದೀಪಾ ಕುರ್ಚಿಯವರು ಸಹ ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ 5 ಆಕಾಂಕ್ಷಿಗಳ ಪೈಕಿ ಯಾರಿಗೆ ಟಿಕೆಟ್ ಸಿಗುತ್ತೆ ಎಂಬುದು ಕುತೂಹಲ ಕೆರಳಿಸಿರುವಂಥದ್ದು. ಹೀಗಾಗಿ ಈ ಬಾರಿಯ ಬೆಳಗಾವಿ ಕುಂದ ಯಾರ ಪಾಲಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಪ್ರಶಾಂತ್, ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಪ್ರಚಾರಕ್ಕೆ ಇಳಿದಿದ್ದಾರೆ. ರಮೇಶ್ ಜಾರಕಿಹೊಳಿ BJP ಅಭ್ಯರ್ಥಿಯನ್ನು ಬೆಂಬಲಿಸ್ತಾರಾ ಅಥವಾ ತಮ್ಮದೇ ಪ್ರತ್ಯೇಕ ಪಕ್ಷೇತರ ಅಭ್ಯರ್ಥಿ ಹಾಕ್ತಾರಾ ಮಹಾಂತೇಶ್? ಪ್ರಶಾಂತ್, ರಮೇಶ್ ಜಾರಕಿಹೊಳಿ ಏನು ತಮ್ಮ ಬೆಂಬಲಿತ ಅಭ್ಯರ್ಥಿ ಅಂದರೆ ತಾವು ಏನು ಬೆಂಬಲಿಸ್ತಾ ಇದ್ದಾರೆ, ಹಿಂಡಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಮನ್ನೋಳ್ಕರ್ಗೆ BJP ಟಿಕೆಟ್ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಬೆಂಗಳೂರಿನಿಂದ ದಿಲ್ಲಿವರೆಗೂ ಸಹ ನಾಯಕರನ್ನು ಭೇಟಿ ಮಾಡಿಸಿ ಇವರಿಗೆ ಟಿಕೆಟ್ ಕೊಡಿ ಎಂಬ ಮನವಿಯನ್ನು ಇಟ್ಟಿದ್ದಾರೆ. ಆದರೆ ಮತ್ತೊಂದೆಡೆ ಮಾಜಿ ಶಾಸಕ ಸಂಜಯ್ ಪಾಟೀಲ್, ಬೆಳಗಾವಿ ಗ್ರಾಮೀಣ BJP ಮಂಡಲ ಅಧ್ಯಕ್ಷ ಧನಂಜಯ್ ಜಾಧವ್ ಮತ್ತು ವಿನಯ್ ಕದಂ, ದೀಪಾ ಕುಡುಚಿ ಹೀಗೆ ಸುಮಾರು ಜನ ಟಿಕೆಟ್ ರೇಸ್ನಲ್ಲಿದ್ದಾರೆ ಮತ್ತು ಟಿಕೆಟ್ ಪಡೆಯಲು ಪ್ರಯತ್ನಿಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಸಮಾವೇಶವನ್ನು ನಡೆಸಿದರು. ತಮ್ಮ ಆಪ್ತ ನಾಗೇಶ್ ಮನ್ನೋಳ್ಕರ್ ಅವರ ಕಚೇರಿ ಉದ್ಘಾಟನೆ ಅಂದರೆ ಜನಸಂಪರ್ಕ ಕಚೇರಿಯನ್ನು ಉದ್ಘಾಟನೆ ಮಾಡಿ ಒಂದು ಭಾಷಣವನ್ನು ಮಾಡಿದರು. ಈ ವೇಳೆ ಅವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು, ಅಂದರೆ ನಾಗೇಶ್ ಮನ್ನೋಳ್ಕರ್ ಅವರು ಸಹ ಒಂದು BJP ಟಿಕೆಟ್ ಆಕಾಂಕ್ಷಿ, ಅದು ಉಳಿದಂತೆ ಧನಂಜಯ್ ಜಾಧವ್ ಅವರು ಇದ್ದಾರೆ, ವಿನಯ್ ಕದಂ ಅವರು ಇದ್ದಾರೆ, ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸಂಜಯ್ ಪಾಟೀಲ್ ಅವರು ಇದ್ದಾರೆ. ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಅವರ ಪರ ನಾವು ನಿಲ್ತೇವೆ. ಆದರೆ ನಮ್ಮದು ಬೇಡಿಕೆ ಇರುವಂಥದ್ದು, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠ ಸಮುದಾಯದ ಜನ ಹೆಚ್ಚಿದ್ದಾರೆ, ಹೀಗಾಗಿ ಮರಾಠ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಿದರೆ ಅನುಕೂಲ ಆಗುತ್ತೆ ಅಂತ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದರು. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಈ ಕನ್ನಡ ಮರಾಠಿ ವಿಷಯ ಕೂಡ ಇರುತ್ತಾ? ಪ್ರಶಾಂತ್, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ಮರಾಠಿ ಈ ರೀತಿ ಭಾಷಾ ವೈಮನಸ್ಸಿನ ಪ್ರಭಾವ ಹೆಚ್ಚಿಗೆ ಬೀಳಲ್ಲ ಅಂತ ಕಾಣುತ್ತೆ. ಯಾಕಂದರೆ ಕಳೆದ 3 ವಿಧಾನಸಭಾ ಚುನಾವಣೆಗಳ ಹಿನ್ನೋಟ ಮತ್ತು ಅಲ್ಲಿಯ ಇತಿಹಾಸ ನೋಡೋದಾದರೆ, ಮೊದಲು ಏನು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಆಗುವುದಕ್ಕಿಂತ ಮುನ್ನ ಏನು ಉಚ್ಚಗಾಂವ್ ವಿಧಾನಸಭಾ ಕ್ಷೇತ್ರವಿತ್ತು. ಆ ವೇಳೆ MES ಅಭ್ಯರ್ಥಿಗಳು ಸತತವಾಗಿ ಅಲ್ಲಿ ಆರಿಸಿ ಬರ್ತಾಯಿದ್ರು.
ತಮ್ಮ ನಾಡದ್ರೋಹಿ ಕೃತ್ಯಗಳ ಮೂಲಕ ಮುಗ್ಧ ಮರಾಠಿಗರ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತಿ ಒಂದು ರೀತಿ ರಾಜಕಾರಣವನ್ನು ಮಾಡ್ತಾ ಇದ್ರು. ಆದರೆ ಈ ರಾಜಕಾರಣಕ್ಕೆ ಈಗ ಮರಾಠ ಸಮುದಾಯದ ಜನ ಆಗಿರ್ಬೋದು, ಮರಾಠಿ ಭಾಷಿಕರಾಗಿರ್ಬೋದು ಬೇಸತ್ತಿದ್ದಾರೆ. ಎಂ ವಿ ಎಸ್ ಅನ್ನು ತೊರೆದು ರಾಷ್ಟ್ರೀಯ ಪಕ್ಷಗಳತ್ತ ಮುಖ ಮಾಡಿದ್ದಾರೆ, ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು. ಹೀಗಾಗಿ ರಾಷ್ಟ್ರೀಯ ಮುಖಗಳತ್ತ ಏನು ರಾಷ್ಟ್ರೀಯ ಪಕ್ಷಗಳತ್ತ ಮುಖ ಮಾಡಿದಾಗ ಸಹಜವಾಗಿಯೇ ಈ ಭಾಷಾ ಏನು ಕನ್ನಡ ಮತ್ತು ಮರಾಠಿ ಅಂತ ಏನಿದೆ ಈ ಭಾಷಾ ವೈಮನಸ್ಸು ಅಥವಾ ಈ ಭಾಷಾದ ಪರಿಣಾಮ ಹೆಚ್ಚಿನ ಮಟ್ಟಿನಲ್ಲಿ ಆಗೋಲ್ಲ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಥ್ಯಾಂಕ್ ಯು ಮಹಾಂತೇಶ್, ಥ್ಯಾಂಕ್ ಯು ವೆರಿ ಮಚ್. ಬೆಳಗಾವಿ ಗ್ರಾಮೀಣ ಜೊತೆಗೆ ನಾವು ಇನ್ನೂ ಅನೇಕ ಕ್ಷೇತ್ರಗಳ ಹೈ ವೋಲ್ಟೇಜ್ ರಿಪೋರ್ಟನ್ನು ತೋರಿಸೋರಿದ್ದೀವಿ, ನೀವು ನಮ್ಮ ಜೊತೆಗಿರಿ. ಥ್ಯಾಂಕ್ ಯು ವೆರಿ ಮಚ್ ಮಹಾಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.